ತಾಲೂಕಿನ ಐನಾಪುರ ಗ್ರಾಮಗಳಲ್ಲಿ ಶಿಂದೋಳಿ ಸಮುದಾಯಕ್ಕೆ ಸೇರಿದ ದುರ್ಗಾ ಮರ್ಗ ಜನಾಂಗದ ಜನರು ವಾಸವಿದ್ದು ಅವರಿಗೆ ಕಾಗವಾಡ ತಾಲೂಕಿನಲ್ಲಿ ಜಾತಿ ಪ್ರಮಾಣಪತ್ರ ಸಿಗದ ಕಾರಣ ಸರ್ಕಾರದ ಸವಲತ್ತುಗಳಿಂದ ವಂಚಿತರಾಗಿ ಉಳಿಯುವಂತಾಗಿದೆ ಹೀಗೆ ಪುಟ್ಟ ಪುಟ್ಟ ಗುಡಿಸಿಲಿನಲ್ಲಿ ವಾಸವಿರುವ ಜನರು ಮತ್ತೊಂದು ಕಡೆ ಮಟಮಟ ಮಧ್ಯಾಹ್ನದ ಬಿಸಿಲಿನಲ್ಲಿ ಅಡುಗೆ ಮಾಡಿ ತಮ್ಮ ಮಕ್ಕಳಿಗೆ ಊಟ ಬಡಿಸುತ್ತಿರುವ ಪೋಷಕರು ಇವೆಲ್ಲ ದೃಶ್ಯಗಳು ಕಂಡುಬಂದಿದ್ದು ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಐನಾಪುರ ಪಟ್ಟಣದ ಹೊರವಲಯದಲ್ಲಿ ವಾಸವಿರುವ ದುರ್ಗಾ ಮರುಗ ಜನಾಂಗದ ಜನರಲ್ಲಿ ಇವರಿಗೆ ಸರ್ಕಾರದ ಸವಲತ್ತುಗಳಿಂದ ವಂಚಿತರಾಗಿ ಹೀಗೆ ಉಳಿಯೋದಕ್ಕೆ ಪ್ರಮುಖ ಕಾರಣ ಇವರಿಗೆ ಸಿಗಬೇಕಿದ್ದ ಜಾತಿ ಪ್ರಮಾಣಪತ್ರ ತಾಲೂಕಿನ ಐನಾಪುರ ಮಂಗಸುಳಿ ಮದ್ಬಾವಿ ಗ್ರಾಮದ ನಾವೆಲ್ಲರೂ ಜನ ಅದೀವ್ರಿ ಶಿಂದೋಳ ಸಮುದಾಯ ಅಂತ ನಮ್ದು ಒಂದು ಸಮಾಜ ಐತ್ರಿ ಬಟ್ ರೀ ನಮ್ ಕಾಸ್ಟ್ ಇನ್ಕಮ್ ಅನ್ನೋದು ಬಂದಿಲ್ರಿ ನಮ್ ಮೊದಲ್ರಿ ಒನ್ನೆ ತೆಕ್ಕಿದ್ರೆ 5 ವರ್ಷ ಕೊಟ್ಟಾರ ಕಾಸ್ಟ್ ಇನ್ಕಮ್ ರೀ ಬಟ್ ಈಗ ಪೆಂಡಿಂಗ್ ಇಟ್ಟಿದ್ದಾರೆ ಇಲ್ಲ ಚಿಕ್ಕೋಡಿ ಬೋರ್ಗಾಂವ್ ಸದಲ್ಗಾ ಕರ್ನಾಟಕದ ಎಲ್ಲ ಕಡೆ ಕೊಡ್ತಾ ಇದ್ದಾರೆ ಬಟ್ ಬೆಳಗಾವ್ ಜಿಲ್ಲೆದಾಗ ಎಷ್ಟ ಕೊಡ್ತಿದ್ರು ಯಾಕಂತ ಕೇಳಿದ್ರೆ ನಮ್ ಸಮಾಜಕ್ರಿ ಒಂದ್ ಊರ್ದಾಗ ಹಿಂದೂ ದುರ್ಮರ್ಗಿ ಒಂದ್ ಊರ್ದ ಚಂದಾಸರ ಒಂದ್ ಊರ್ದ ಶಿಂದೋಳಿ ಹಿಂಗ್ ಕೊಡೋದು ನಮ್ ತಪ್ಪಲ್ರಿ ಇದೆ ಎಲ್ಲ ಸರ್ಕಾರದ ಹೊಣೆನಾರಿ ಯಾಕಂದ್ರೆ ರೀ ನಾವ್ ತಿಳಿಯಲ್ದ ನಾವ್ ತಪ್ಪಿಂದ ಇಟ್ಕೋದೇ ಆದ್ರೆ ಸರ್ಕಾರ ಪ್ರಜ್ಞೆ ಇರ್ಬೇಕ್ರಲ್ಲ ಸರ್ಕಾರ ಅದ್ರಿ ಬಡೂರ್ನ ಶ್ರೀಮಂತರ್ ಇರ್ಲಿ ಯಾರೇ ಇರ್ಲಿ ನೋಡ್ಕೊಂಡು ಅವ್ರ ವೃತ್ತಿ ಮೇಲೆ ಇವ್ರ ಸಮಗಾರ ಇರ್ತಾರ ಇವ್ರ ಚಪ್ಪಲ್ ಮಾಡೋಕ್ರ ಚಪ್ಪಲಿ ಮಾಡೋರ ಕಾಸ್ಟ್ ಕೊಡ್ತಾರೇನ್ರಿ ಅವ್ರಿಗೆ ಇಲ್ರಿ ಮತ್ತ ಕುಂಬಾರ ಇರ್ತಾರ ಗಡಿಗೆ ಮಾಡ್ತಾರ ಗಡಿಗೆ ಮಾಡೋ ಕಾಸ್ಟ್ ಕೊಡ್ತಾರೇನ್ರಿ ಇಲ್ರಿ ಹಂಗೇನು ಇರಂಗಿಲ್ರಿ ನಾವ್ ವೃತ್ತಿ ಮೇಲೆ ಜಾತಿ ಕೊಡ್ಬೇಕು ಅನ್ನೋದು ಒಂದ್ ಇದನ್ ಇರ್ತೈತ್ರಿ ಬಟ್ ರೀ ನಾವ್ರಿ ಡಿ ಸಿ ಸರ್ ಬಂದಿರ್ರಿ ಗ್ರಾಮ ವಾಸ್ತವ್ಯಕ್ರಿ ಮಳವಾಡಕ್ ಬಂದಿರ್ರಿ ನಾವ್ ಹೋಗಿ 2 ದಿವಸ ರೀ ಅಲ್ಲೇ ವಸ್ತಿ ಮಾಡೋರ್ ಬೇಟೆ ಬಂದಿವ್ರಿ ಆಮೇಲೆ ತಹಸೀಲ್ದಾರ ಬುರ್ಲಿ ಸರ್ ರೀ ಮತ್ತ ಇವ್ರ ತಲಾಟಿ ಪುಟಾನಿ ಸರ್ ಮತ್ತ ಉಪ ತಹಸೀಲ್ದಾರ್ ಕೋರೆ ಸರ್ ರೀ ಮತ್ತ ಸರ್ಕಾರ ಮುಲ್ಲಾ ಸರ್ ನಮ್ ಮನೆಗೆ ರೀ 5-6 ಸಾವಿರಕ್ಕೆ ಎನ್ಕ್ವೈರಿ ಮಾಡಕ್ ಬಂದಿರಿ ಸರ್ ಬಟ್ ಅವ್ರಿ ಇಲ್ಲಿವರೆಗೂ ಕೂಡ ಯಾವ್ದೇ ಕ್ರಮ ತೆಗೆದುಕೊಂಡಿಲ್ರಿ ಹೌದು ಇನ್ನು ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿನಿ ಮಾತನಾಡಿ ನಮಗೆ ಸರ್ಕಾರದಿಂದ ದೊಡ್ಡ ಅನ್ಯಾಯವಾಗುತ್ತಿದೆ ಇದರಿಂದ ಸರ್ಕಾರ ಸವಲತ್ತು ನಮಗೆ ಸಿಗುತ್ತಿಲ್ಲ ಇನ್ನು ಶಿಕ್ಷಣಕ್ಕೂ ಸಹ ಬಹಳಷ್ಟು ತೊಂದರೆಯಾಗುತ್ತಿದೆ ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಂಡು ನಮಗೆ ಜಾತಿ ಪ್ರಮಾಣಪತ್ರ ನೀಡುವ ಕೆಲಸಕ್ಕೆ ಮುಂದಾಗಲಿ ಎಂದು ವಿದ್ಯಾರ್ಥಿಗಳು ಕರ್ನಾಟಕ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ ಒಂದು ತುದಿ ಗಾಲ್ ಮೇಲೆ ನಿಂತಾರಿ 9 ತಿಂಗಳು ನಾಯಿ ತರ ಪರದಾಡ್ಯಾರಿ ಎಲ್ಲಿ ಐತ್ರಿ ಕಾಸ್ಟ್ ಇನ್ಕಮ್ ರೀ ಎಲ್ಲೆಲ್ಲ ದಿಕ್ಕು ದೇಶ ಇಲ್ಲದ ಊರಿಗೆಲ್ಲ ಹೋಗಿ ಬಂದಾರಿ ನಮ್ ಕಾಸ್ಟ್ ಇನ್ಕಮ್ ಬೇಕು ಕಾಸ್ಟ್ ಇನ್ಕಮ್ ಬೇಕಂತ ಕಾಗವಾಡ ತಾಲೂಕು ನೋಡ್ರ ಹೇಳ್ತೈತ್ರಿ ಎಲ್ಲಿ ಇನ್ಕಮ್ ತರಬೇಕು ನಿಮ್ಗೆ ಎಲ್ಲಿ ಕಾಸ್ಟ್ ಕೊಡ್ಲಿ ಇದು ಕಾಸ್ಟ್ ಇಲ್ಲ ಅಂತಾರಿ ಒಂದ್ಸಲ ಬಡವ್ರ ಕಣ್ ಬಿಟ್ಟು ನೋಡ್ರ ಎಂತವ್ರಿಗೆ ಇಲ್ದವ್ರಿಗೆ ಕಣ್ ಕಷ್ಟ ಅಂತ ಕೊಡತೈತ್ರಿ ಕಾಸ್ಟ್ ಇನ್ಕಮ್ ಒಂದ್ಸಲ ಕಣ್ ಬಿಟ್ಟು ನೋಡ್ರಿ ನಮ್ಮಂತ ಜನನೆಲ್ಲ ಸಿಂದೋಳು ಕಾಸ್ಟ್ ಕೊಡಕ್ಕೆ ಯಾಕೆ ಹಿಂದ ಮುಂದೆ ನೋಡತ್ತರಿ ಬಳ್ಳಾರಿ ಎಲ್ಲ ಕಾಸ್ಟ್ ಐತ್ರಿ ಸಿಂದೋಳು ಕಾಸ್ಟ್ ಐತೆ ಅಲ್ರಿ ಎಲ್ಲಾ ಕಡೆ ಕೊಟ್ಟಿದ್ದಾರೆ ಸಾಹೇಬರ ಮತ್ತ ಬೆಳಗಾವಿ ಇದನ ನಮ್ಮ ಭಾಗದ ಕೊಡ್ತಾನ ಇಲ್ರಿ ಬೇರೆ ಕಡೆ ಇಲ್ಲಿ ಕೊಟ್ಟಾರಿ ಆದ್ರೆ ಇವರು ಇಲ್ಲಿಂದ ಬರಕ್ ಲೇಟ್ ಆಗತೈತ್ರಿ ಯಾಕೆ ಲೇಟ್ ಆಗತ್ರಿ ಚಿಕ್ಕೋಡಿ ಒಬ್ರ ಸಿಗ್ನೇಚರ್ ಆದ್ರೆ ನಮ್ಮ ಕಾಸ್ಟ್ ಇನ್ಕಮ್ ನಾಳೆ ಬರ್ತೈತ್ರಿ ಯಾಕೆ ಸಿಗ್ನೇಚರ್ ಆಗ್ತಿಲ್ರಿ ಯಾಕ್ರಿ ನಮ್ಮಂತ ಜನ ಮೇಲ್ ಬರ್ಲಿ ಅನ್ನೋದು ಅವ್ರಿಗೆ ಆಸೆ ಇಲ್ರಿ ನಮ್ಮಂತವ್ರ ಕಾಲ್ ಕೆಳಗ ಬೀಳ್ಬೇಕೇನ್ರಿ ಅವ್ರಿಗೆ ಯಾವತ್ತಿದ್ರು ಯಾಕ್ರಿ ಅವ್ರ ಅಧಿಕಾರಕ್ಕೆ ನಾವು ಹೋಗ್ತೇವನೋ ಭಯ ಏನ್ರಿ ಅವ್ರಿಗೆ ಹಾ ಇವತ್ತಲ್ಲ ನಾಳೆ ಅವ್ರ ಪೋಸ್ಟ್ ನಾವು ಹೋಗ್ಬೋದಲ್ರಿ ಹಾ ಕೊಟ್ರೆ ಯಾಕೆ ನಮ್ಮ ಬಡವ್ರ ಮಕ್ಳು ಮೇಲ್ ಬರ್ತಾರ ಅನ್ನೋ ಒಂದೇ ಒಂದ್ ಕಾರಣ ಕೊಡ್ತಿಲ್ಲ ಏನ್ರಿ ಕೊಟ್ಟು ನೋಡ್ರಲ್ಲಿ ಅವ್ರ ಪೋಸ್ಟ್ ಇವತ್ತಲ್ಲ ನಾಳೆ ನಾವು ಹೋಗ್ತೇವಲ್ರಿ ಎಷ್ಟು ಜನನು ಇಂಥವ್ರು ಇದಾರ ಅಂತ ಗೊತ್ತಾಗ್ಲಿಲ್ರಿ ಮನಿ ಮನಿ ನೋಡ್ರಿ ಎಲ್ಲರ ಮನಿ ಎಂತೆಂತ ಮನಿ ಕಟ್ಕೊಂಡಾರ ನಾವು ನೋಡ್ರಿ ಅಂತ ಗುಡ್ಸಲಾಗದ ಯಾವತ್ತ ಒಂದಿನ ಅಂತ ಮನಿ ಬೇಕು ಇಂಥ ಮನಿ ಬೇಕಂತ ಕೇಳಿಲ್ರಿ ನಾವು ಕಾಸ್ಟ್ ಇನ್ಕಮ್ ಕೊಡಕ್ ಹಿಂದ ಮುಂದೆ ನೋಡತ್ತಾರಿ ಒಂದೊಂದ್ ಸಿಗ್ನೇಚರ್ ಹಾಕಿದ್ರ ನಾಳೆ ಕಾಸ್ಟ್ ಇನ್ಕಮ್ ಬರ್ತೈತ್ರಿ ಒಂದ್ ಸಿಗ್ನೇಚರ್ ಗಿಂತ ಇಷ್ಟು ಪರದಾಡತ್ತಾರಿ ಒಟ್ಟಿನಲ್ಲಿ ಸಂವಿಧಾನ ಬದ್ಧವಾಗಿ ಜನಾಂಗಕ್ಕೆ ದೊರೆಯಬೇಕಾಗಿದ್ದ ಜಾತಿ ಪ್ರಮಾಣ ಪತ್ರ ಇಲ್ಲಿಯವರೆಗೂ ಸಿಗದೇ ಇರೋದು ವಿಪರ್ಯಾಸವೇ ಸರಿ ಇನ್ನಾದರೂ ಅಧಿಕಾರಿಗಳು ಗಮನ ಹರಿಸಿ ಸೂಕ್ತ ಪರಿಹಾರ ಕಲ್ಪಿಸಬೇಕಿದೆ ಸೂರಜ್ ಅಮೋಕ್ ಟಿವಿ ಕಾಗವಾಡ